ಫಸ್ಟ್ ಸನ್ಮಾನ ಆಮೇಲೆ ಅವಮಾನ ಅಂತ ಅದು ಈ ಇಬ್ಬರು ನಾಯಕರಿಗೂ ಆದ್ರೆ ಮುಂದೊಂದು ದಿನ ಮತ್ತೆ ಅವರು ಬಿಜೆಪಿಯ ಕದ ತಟ್ಟಿದ್ದೆ ಆದ್ರೆ ನಿನ್ನೆ ಯಡಿಯೂರಪ್ಪ ಸಾಹೇಬ್ ಹೇಳಿದ್ರು ತುಂಬಾ ಹೃದಯದ ಸ್ವಾಗತ ಅಂತ ಶಾಸಕಾಂಗ ಪಕ್ಷದ ನಾಯಕರಾಗಿ ತಮ್ಮ ನಿಲುವೇನು ಇಲ್ಲ ಈಗ ನಾನು ಅದನ್ನ ನಿರೀಕ್ಷೆ ಮಾಡಲ್ಲ ಅವರು ಬರ್ತಾರೆ ಅಂತ ನಿರೀಕ್ಷೆ ಮಾಡಲ್ಲ ಹೀಗಾಗಿ ಆ ಪ್ರಶ್ನೆ ನನ್ನ ಮುಂದಿಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಟ್ಟಿಮುಟ್ಟಾಗಿದೆ ಅಲ್ಲಿ ಅತಿ ಹೆಚ್ಚು ಕಾರ್ಪೊರೇಟರ್ಸ್ ಇದ್ದಾರೆ ಅತಿ ಹೆಚ್ಚು ನಾಯಕರು ಇದ್ದಾರೆ ಹೀಗಾಗಿ ಯಾವುದೇ ರೀತಿಯ ವ್ಯತ್ಯಾಸ ಆಗುತ್ತೆ ನನಗೆ ಈ ಕಾಂಗ್ರೆಸ್ನವರು ಯಾಕೆ ಲಿಂಗಾಯತರ ಮೇಲೆ ಇಷ್ಟು ಪ್ರೀತಿ ಚುನಾವಣೆ ಸಂದರ್ಭದಲ್ಲಿ ಬಂತು ಗೊತ್ತಿಲ್ಲ ಕಳೆದ 50 ವರ್ಷ ತುಳಿದವರೇ ಕಾಂಗ್ರೆಸ್ನವರು ನಾನು ಈಗಾಗಲೇ ಹೇಳಿ ಉದಾಹರಣೆ ಬೇಕಾದಷ್ಟು ಕೊಟ್ಟಿದ್ದೇನೆ ಲಿಂಗಾಯತರ ನಾಯಕರನ್ನ ಅಲ್ಲಿಯ ಸ್ಥಳೀಯ ಮಟ್ಟದಲ್ಲಿ ಬೆಂಗಳೂರು ಮಟ್ಟಕ್ಕೂ ಕರ್ಕೊಂಡು ಬಂದಿಲ್ಲ ಅವ್ರನ್ನ ಬೆಂಗಳೂರು ಮಟ್ಟಕ್ಕೂ ಕರ್ಕೊಂಡು ಬಂದಿಲ್ಲ ಅಲ್ಲೇ ಇಟ್ಟವರು 50-60 ವರ್ಷ ಇಟ್ಟವರು ಇವರಿಂದ ನಾವು ಪಾಠ ಕಲಿಬೇಕು ಲಿಂಗಾಯತ ಸಮುದಾಯ ಜಾಗೃತ ಸಮುದಾಯ ಇದೆ ಇದುವರೆಗೂ ಯಾರು ಅವ್ರನ್ನ ಬೆಂಬಲಿಸಿದ್ದಾರೆ ಅವ್ರು ಯಾರನ್ನು ಬೆಂಬಲಿಸಿದ್ದಾರೆ ಅವ್ರ ಹಿತರಕ್ಷಣೆ ಯಾರು ಮಾಡಿದೆ ಅಂತ ಸಂಪೂರ್ಣ ಗೊತ್ತಿದೆ ಯಡಿಯೂರಪ್ಪನವರಂಥ ಮೇರು ನಾಯಕತ್ವ ಭಾಳ ದೊಡ್ಡ ನಾಯಕತ್ವ ಯಡಿಯೂರಪ್ಪನವರು ಇರುವಾಗ ಲಿಂಗಾಯತರು ನಮ್ಮ ಜೊತೆಗೆ ಇರ್ತಾರೆ ಲಿಂಗಾಯತರು ಅಷ್ಟೇ ಅಲ್ಲ ಅದು ತಳಗಡೆ ಇರುವಂಥ ಲಿಂಗಾಯತ ಇತರ ಸಮುದಾಯಗಳೇನಿದ್ದಾವೆ ಅವೆಲ್ಲವೂ ಕೂಡ ನಮ್ಮ ಜೊತೆಗೆ ರಾಹುಲ್ ಗಾಂಧಿ ಅವರು ಮತ್ತೆ 40% ಭ್ರಷ್ಟ ಸರ್ಕಾರ ಅಂತ ಟೀಕೆ ಮಾಡಿದ್ದಾರೆ 150 ಸ್ಥಾನ ಗೆಲ್ತೀವಿ ಅಂತ ಹೇಳೋಗಿದ್ದಾರೆ ಅವ್ರು ಹಂಗೆ ಹೇಳಲೇಬೇಕಲ್ಲಪ್ಪ ಅವ್ರಿಗೇನಾದರೂ ಇಲ್ಲಿ ಗ್ರೌಂಡ್ ರಿಯಾಲಿಟಿ ಗೊತ್ತಿದೆಯಾ 40% ಮಾಡಿರುವ ಚಾರ್ಜ್ ಶೀಟ್ ಅವ್ರ ಮೇಲೇ ಇದೆ ನಾನೊಂದ್ಸರಿ ಕಳಿಸಿ ಕೊಟ್ಟಿದ್ದೇನೆ ಅವರ ಸರ್ಕಾರದಲ್ಲಿ ಇರುವಾಗ ಏನೇನೋ ಹಗರಣ ಆಗಿದೆ ಅದನ್ನೆಲ್ಲ ಒಂದ್ಸರಿ ಕಳಿಸಿಕೊಟ್ಟಿದ್ದೇನೆ ಅವ್ರು ಪಾದಯಾತ್ರೆ ಮಾಡುವಾಗ ಹೇಳಿದಾಗ ಅವ್ರ ಅಡ್ರೆಸ್ಸಿಗೆ ಕಳಿಸಿಕೊಟ್ಟಿದ್ದೇನೆ ಇವತ್ತುವರೆಗೂ ಉತ್ತರ ಬಂದಿಲ್ಲ ಮೊದಲು ಅವ್ರ ಸರ್ಕಾರದಲ್ಲಿ ನಡೆದಂಥ ಪರ್ಸೆಂಟೇಜ್ ಭ್ರಷ್ಟಾಚಾರ ಉತ್ತರ ಕೊಡಿ ಆದಷ್ಟು ಬೇಗನೆ ರಿಲೀಸ್ ಆಗುತ್ತೆ ಈಗಾಗುತ್ತೆ